Audio Jungle. ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಐ ಅಥವಾ ಮಲ್ಲಪ್ಪ ಜೋತಾವ. ಗಣಿಗಾರಿಕೆ ಅಂದಾಕ್ಷಣ ನಮ್ದೆಲ್ಲ ಚಿತ್ತಲ್ಲಿ ಹೋಗ್ತದೆ ಬಳ್ಳಾರಿ. ಯಾಕಂದ್ರೆ ಈಗಾಗಲೇ ದೇವದಾರಿ ಒಂದೇನು ಅರಣ್ಯ ಪ್ರದೇಶದ ಅರಣ್ಯ ಪ್ರದೇಶದ ಮೇಲೆ ನಮ್ಮ ರಾಜಕಾರಣ ಕಣ್ಣು ಬಿದ್ದಿದೆ. ಈಗಾಗಲೇ ನಮ್ಮ ಎಚ್ ಡಿ ಕೆ ಅವರಂತೂ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಅಲ್ಲೇ ಖನಿಜದ ತೆಗಿತಾ ಇದ್ದೀವಿ. ಅರಣ್ಯಕ್ಕೆ ಪೆಟ್ಟ ಬೀಳುವುದಿಲ್ಲ ಅನ್ನೋ ಮಾತು ಮಾತಾಡಿದರೆ ಅದೇ ಕಾಲಕ್ಕೆ ನಮ್ಮ ಎಸ್ ಆರ್ ಹಿರೇಮಠ ನಮ್ಮ ಸಮಾಜ ಪರಿವರ್ತನಾ ಒಂದು ಏನು ಸಂಘಟನೆ ಅದ, ಈ ಹೋರಾಟ ಮಾಡ್ತಾ ಇದೆ ನಮ್ಮ ನೆಲ ಜಲ ಖನಿಜಗಳು ಉಳಿಸುವಂಥ ಆ ಒಂದು ಎಸ್ ಆರ್ ಹಿರೇಮಠರು ಇವತ್ತು ಅದನ್ನು ವಿರೋಧಿಸ್ತಾ ಇದ್ದಾರೆ. ಇಲ್ಲ ಓಪನ್ ಚರ್ಚೆಗೆ ಬನ್ನಿ ಅಂತ ಎಚ್ ಡಿ ಕೆ ಅವ್ರು ಕರೆದ್ರೆ ಬರುವಂಥ ಅವಶ್ಯಕತೆ ಇಲ್ಲ, ಡಾಕ್ಯುಮೆಂಟ್ಸ್ ಇದ್ದಾವಲ್ಲೇ. ಇಂಥ ಪ್ರಸಂಗದಲ್ಲೇ ಅದನ್ನು ಅರಣ್ಯ ಹಾಳು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋಂಥ ಮಾತನ್ನು, ಅದರಲ್ಲೂ ಈ ಒಂದೇನು ಬಳ್ಳಾರಿ ಗುಡ್ಡ ಆಗಿರ್ಬೋದು, ಮತ್ತಿರ ಆಗಿರ್ಬೋದು, ಅವುಗಳಿಂದಾಗಿ ಅಲ್ಲಿಯ ಖನಿಜನ ಮನಸ್ಸೋ ಇಚ್ಛೆ ಒಪ್ಪಿಗೆ ಏನು ಕೆಲವು ಪಡ್ಕೊಳ್ಳೋದು, ಉಳಿದ ವಿಷಯಗಳಲ್ಲೇ ಒಪ್ಪಿಗೆ ಇಲ್ಲದೆ ಬಿಳಿ ಅದನ್ನು ಹಾಳಾಗುವಂಥದ್ದು ಮಾರುವಂಥದ್ದು ನಾವು ನೋಡಿದ್ದೀವಿ. ಈಗಾಗಲೇ ಆಂಧ್ರ ಮತ್ತು ಕರ್ನಾಟಕ ಮಧ್ಯದ ಗಡಿ ಸಹಿತ ಗುರುತಾಗಲಾರದಷ್ಟು ಅಲ್ಲಿ ಈ ಒಂದು ಖನಿಜವನ್ನು ತೆಗೆದುಕೊಂಡು ಹೋಗುವಂಥದ್ದು, ಕಬ್ಬಿನವನ್ನು ತೆಗೆದುಕೊಂಡು ಹೋಗುವಂಥ ಒಂದು ದೃಶ್ಯಾವಳಿಗಳು ನಾವು ಸಾಕಷ್ಟು ನೋಡಿದ್ದೀವಿ. ಈಗ ಅಂಥದ್ದ ಒಂದು ಮತ್ತೊಂದು ನಮ್ಮ ಬೀದರಲ್ಲಿ ಕಂಡು ಬರ್ತಾಯಿದೆ. ಅಲ್ಲೂ ಏನಪ್ಪ ಗಣಿಗಾರಿಕೆ ಶುರು ಆಗಿಬಿಟ್ಟದ, ಅಲ್ಲಿ ಪೂರ್ಣ ಅಕ್ರಮ ನಡೆದಂತೇಳಿ ನಮಗೆ ಸುದ್ದಿಗಳು ಬರ್ತಾ ಇದ್ದಾವೆ ಅಥವಾ ಒಂದು ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಯಾಕಪ್ಪ ಅಂದರೆ ಅಲ್ಲಿ 200 ಹೆಕ್ಟರ್ ಭೂಮಿ ಪ್ರದೇಶದಲ್ಲೇ ಏನಪ್ಪ ಅಂದರೆ ಈ ಒಂದು ಅಕ್ರಮವಾಗಿ ಗಣಿಗಾರಿಕೆ, ಅದರಲ್ಲೂ ಮೊಹರಂ ಅಂತೀವಿ ನಾವು. ಮೊಹರಂ ಅಂತಂದ್ರೆ ವಿಶೇಷ ಗರಸ ಅಂತ ಕೆಲವರು ಕರೀತಾರೆ. ಗರಸಿನಂಥ ಒಂದು ಖನಿಜ ಪದಾರ್ಥಗಳಂತ ಈ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಶುದ್ಧೀಕರಣ ಮಾಡಿ ಮತ್ತೆ ಕಬ್ಬಿನ ಮಾಡೋದು ಮತ್ತಿನ ಮಾಡೋದು ಮಾಡ್ತಾರೆ ಅನ್ನೋದು ನಮಗೆ ನಿಮಗೆ ಗೊತ್ತಿದ್ದ ವಿಷಯ ಇದೆ. ಅದು ಈಗ ಇನ್ನೂ ಜ್ವರ ಆಗಿದೆ ಬೀದರ್ ಜಿಲ್ಲೆಯಲ್ಲಿ. ಮತ್ತು ಅಲ್ಲಿ ಇದು ವಿಶೇಷವಾಗಿ ಏನಪ್ಪ ಅಂದರೆ ಅಲ್ಲಿಯ ಗುಡ್ಡುಗಳು ಸಣ್ಣ ಸಣ್ಣ ಪ್ರದೇಶಗಳಲ್ಲೇ ಒಂದು ಜನಸಾಮಾನ್ಯರೇ ಬದುಕು ಮಾಡುತ್ತಿರುವಂಥ ಒಂದು ಏರಿಯಾದಲ್ಲೇ ಇವೆಲ್ಲ ಇರೋದರಿಂದ ಅಲ್ಲಿಂದ ಈ ಒಂದು ಮೊಹರಮನ್ನು ತೆಗೆದುಕೊಂಡು ಹೋಗುವಂಥದ್ದು. ಈ ಮೊಹರಮ್ ಅಂದರೆ ನಿಮ್ಗೆ ಗೊತ್ತದೆ, ಈ ಒಂದು ಸಾಮಾನ್ಯವಾಗಿ ಈ ಒಂದು ರೋಡ್ಗಳ ಮಧ್ಯದಲ್ಲಿ ಅಥವಾ ಹೊಸದಾಗಿ ನಾವು ರೋಡ್ ರಚನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಕಲ್ಲುಗಳನ್ನು ಮೊಹರಮ್ ಅಂದರೆ ಗರಸನ್ನು ಹಾಕಿ ನಾವು ಗಟ್ಟಿಗೆ ಹೋಗ್ತಾ ಇರ್ತೀವಿ. ಅದು ಅದರಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಾವು ವಿಜ್ಞಾನ ಗಣಿ